ಮಿಥುನ ರಾಶಿ. ಮಿಥುನ ರಾಶಿಯವರು ಅಕ್ಷಯ ತೃತೀಯ ದಿನ ಏನು ದಾನ ಮಾಡಬೇಕು ಅನ್ನತಕ್ಕಂಥದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ನೋಡಿ, ಕಲಿಯುಗ ಅನ್ನತಕ್ಕಂಥದ್ರಲ್ಲಿ ಒಂದು ಮಾತಿದೆ, ಕಲೋ ದುರ್ಗೆ ವಿನಾಯಕ ಅನ್ನತಕ್ಕಂಥದ್ದು ಹೇಳ್ತೇವೆ. ಕಲಿಯುಗದಲ್ಲಿ ಪೂಜೆ ಮಾಡಬೇಕು ಅಂದರೆ, ನಮಗೆ ಬೇಗ ಫಲಿತ ಸಿಗಬೇಕು ಅಂದರೆ ವಿನಾಯಕನನ್ನು ದುರ್ಗೆಯನ್ನು ಪೂಜೆ ಮಾಡಬೇಕು ಅಂತ. ಪೂಜೆ ಮಾಡದಿದ್ದವರೇನು ಮಾಡಬೇಕು? ಕಲಿಯುಗಕ್ಕೆ ಬಡತನ ಅನ್ನೋದು ಶಾಪ. ಪ್ರಪಂಚದಲ್ಲಿ ಸರಿಸುಮಾರು 80% ಜನ ಮಧ್ಯಮ ಕೆಳಮಧ್ಯಮ ತೀರಾ ಕೆಳಸ್ಥಾಯಿಯಲ್ಲಿರ್ತಕ್ಕಂಥದ್ದುಂಟು. ಅದರಲ್ಲೂ ಈ ಒಂದು 20-25% ಜನ ಅಂತೂ ಊಟಕ್ಕೂ, ಒಂದು ಹೊತ್ತು ಊಟಕ್ಕೂ ಪರದಾಡತಕ್ಕಂಥ ಸ್ಥಿತಿ ಇದೆ. ಅದರಿಂದ ಕಲಿಯುಗದಲ್ಲಿ ಎಷ್ಟು ಹೆಚ್ಚೆಚ್ಚು ದಾನ ಮಾಡ್ತೇವೋ ಅಷ್ಟು ಹೆಚ್ಚೆಚ್ಚು ನಮಗೆ ಆ ಧರ್ಮದ ಒಂದು ಸಂಕಲ್ಪ ಇರುತ್ತೆ ಅನ್ನತಕ್ಕಂಥ ಒಂದು ಮಾತು. ಪೂಜೆಯಿಂದಾಗಲಿ, ವ್ರತಗಳಿಂದಾಗಲಿ, ಹಬ್ಬಗಳಿಂದಾಗಲಿ, ಯಾವುದರಿಂದಲೂ ಭಗವಂತನನ್ನು ಮೆಚ್ಚಿಸಲಾರೆವು. ಕಲಿಯುಗದಲ್ಲಿ ನಮಗೆ ಎಷ್ಟು ಒಂದು ಶಕ್ತಿ ಬೇಕು, ಬಲ ಬೇಕು ಅಂದರೆ ದಾನ ಹೆಚ್ಚಾಗಿ ಮಾಡಬೇಕು ಅನ್ನತಕ್ಕಂಥದ್ದು ಹೇಳ್ತಾರೆ. ಮಿಥುನ ರಾಶಿಯವರು ಅತೀ ಮುಖ್ಯವಾಗಿ ಯಾರಾದರೂ ವಯಸ್ಸಾದವರ ಸೇವೆ ಮಾಡಿದರೆ ಅತ್ಯಂತ ಒಳ್ಳೆಯದು. ಅಕ್ಷಯ ತೃತೀಯದ ದಿನ ಬಹು ವಿಶೇಷವಾಗಿ ಆಯಿತು ಅಂದರೆ ಒಂದು 8 kg ಅಕ್ಕಿ, ಒಂದು 800 grams ಬೆಲ್ಲ, 800 grams ತುಪ್ಪ, 800 grams ವಿಶೇಷವಾಗಿ ತರಕಾರಿ, 800 grams ಒಂದು ಸೊಪ್ಪು, 800 grams ಒಂದು ರವೆ, 800 grams ಮೆಣಸಿನಕಾಯಿ. ಇದರ ಜೊತೆಯಲ್ಲಿ ನಿಮಗೆ ಶಕ್ತಿ ಇದೆ ಅನ್ನತಕ್ಕಂಥದ್ದಾದರೆ ಒಂದು 800 grams ಸಿಹಿ ಮನೆಯಲ್ಲೇ ಮಾಡಿ ಕೊಟ್ಟರೆ ಅತ್ಯುತ್ತಮ. ನೆನ್ಪಿಟ್ಕೊಳ್ಳಿ, ಮನೆಯಲ್ಲೇ ಏನಾದರೂ ಒಂದು ರವೆಯಿಂದ ಮಾಡಿರ್ತಕ್ಕಂಥ ಬೇಸಿಂದಿ ಲಾಡು, ರವೆ ಲಾಡು ಏನಾದರೂ ಒಂದು ಪುಟ್ಟದಾಗಿ ಮಾಡಿ ಅದರ ಜೊತೆಯಲ್ಲಿ ಒಂದೆರಡು ತಟ್ಟೆ, 2 loaves, 2 spoons, 2 sauts ಇವುಗಳನ್ನು ಇಟ್ಟು 108 rupees ಇಷ್ಟನ್ನು ಸೇರಿಸಿ ಅದರ ಜೊತೆಯಲ್ಲಿ ಒಂದು ಜೊತೆ ಚರ್ಮದ ಚಪ್ಪಲಿ ಅಕ್ಷಯ ತೃತೀಯದ ದಿನ ತೆಗೆದುಕೊಂಡು ಹೋಗಿ ವಿಶೇಷವಾಗಿ ಶ್ರೀನಿವಾಸ ದೇವಸ್ಥಾನ ಇಲ್ಲ ಹನುಮಂತರ ದೇವಸ್ಥಾನದ ಹತ್ರ ಯಾರಾದರೂ ಭಿಕ್ಷುಕರಿದ್ದರು ಇಲ್ಲ ವಯಸ್ಸಾದವರಿದ್ದರು ಅವರಿಗೆ ದಾನವಾಗಿ ಕೊಡತಕ್ಕಂಥದ್ದು ಅತ್ಯುತ್ತಮ. ಅತಿ ಮುಖ್ಯವಾಗಿ ಅಕ್ಷಯ ತೃತೀಯದ ದಿನ ಮಿಥುನ ರಾಶಿಯವರು ವಿಶೇಷವಾಗಿ ನಿರ್ಗತಿಕರಿಗೆ ಗುರಿ ಭೋಜನ, ರಾಜಭೋಜನ, ಗುರು ಭೋಜನ ಅನ್ನತಕ್ಕಂಥದ್ದು ಹೇಳ್ತಾರೆ. ಒಬ್ಬರಿಗಾದರೂ ಭಿಕ್ಷುಕರಿಗೆ ಹೊಟ್ಟೆ ತುಂಬ ಊಟ, ಅದು ಯಾವ ರೀತಿಯ ಊಟ ಬಡಿಸ್ಬೇಕು ಅಂತ ಹೇಳುತ್ತೆ. ಕಂಪಲ್ಸರಿ ಒಂದು ಸಿಹಿ ಇರಬೇಕು ಆ ಪ್ರಸಾದದಲ್ಲಿ. ಗುರುಗಳಿಗೆ ನಾವು ಬಡಿಸಬೇಕಾದಾಗ ಮೊದಲಿಗೆ ನಾವು ಇಡೋದೇ ಸಿಹಿ, ಕೊನೆಯಲ್ಲೂ ಇಡತಕ್ಕಂಥದ್ದು ಸಿಹಿ, ಮಧ್ಯಭಾಗದಲ್ಲೂ ಸಿಹಿ ಅನ್ನತಕ್ಕಂಥದ್ದು. ಅದೇ ರೀತಿಯಲ್ಲೇ ಒಬ್ಬ ಭಿಕ್ಷುಕನನ್ನು ಆಚಾರ್ಯ ಸ್ವರೂಪವಾಗಿ ನೋಡಿ ಊಟವನ್ನು ಬಡಿಸುವುದರಿಂದ ನಿಮ್ಮ ಅಷ್ಟದಾರಿದ್ರ್ಯಗಳು, ಅತಿ ಮುಖ್ಯವಾಗಿ ನಿಮಗೆ ಸಂಪಾದನೆ ಮಾಡೋದು ಗೊತ್ತಿದೆ, ದುಡ್ಡು ನಿಲ್ಲಲ್ಲ, ಅನಗತ್ಯವಾಗಿ ಅನಾರೋಗ್ಯ ಸಮಸ್ಯೆ, ಕುಟುಂಬ ಸಮಸ್ಯೆ, ಯಾವುದೋ ಒಂದು ಜವಾಬ್ದಾರಿಗಳ ಸಮಸ್ಯೆಯಿಂದ ಅತೀ ಬುದ್ಧಿವಂತಿಕೆ ಉಪಯೋಗಿಸ್ಲಿಕ್ಕೆ ಹೋಗಿ ಎಡವಟ್ಟು ಮಾಡಿಕೊಳ್ಳತಕ್ಕಂಥದ್ದಾಗುತ್ತೆ. ಸೊ ನಾನು ಹೇಳಿದ್ದು ಮಾಡ್ಕೋತೀರಾ ಅಂತ ಅನ್ಕೋತೇನೆ. ಇದರಿಂದ ನಿಮ್ಮ ಸಕಲ ಸಮಸ್ಯೆಗಳು ದೂರವಾಗಿ ನೆಮ್ಮದಿ ಕಾಣತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ.